ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಐಟಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಮಿಥುನ ರಾಶಿಯವರು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಸಕಾಲದಲ್ಲಿ ನೋಡಬಹುದು. ಹಾಗಾದರೆ ಮಿಥುನ ರಾಶಿಯ ಗುಣಲಕ್ಷಣಗಳು ಒಂದೊಂದೇಗೆ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರ ಒಂದಿಷ್ಟು ದೈಹಿಕವಾಗಿ ಅವರು ಸ್ವಲ್ಪ ನೋಡೋಕ್ಕೆ ಲಕ್ಷಣವಾಗಿರ್ತಕ್ಕಂಥವ್ರು, ನೋಡೋಕ್ಕೆ ಆಕರ್ಷಕವಾಗಿರ್ತಕ್ಕಂಥವ್ರು, ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡುವಂಥ ಒಂದಿಷ್ಟು ಸ್ಮಾರ್ಟ್ನೆಸ್ ಇವ್ರಿಗಿರುತ್ತೆ ಅಂತ ಹೇಳುವಂಥದ್ದು. ಇದರ ಜೊತೆಯಲ್ಲಿ ಸ್ವಲ್ಪ ದೈಹಿಕವಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ, ಸ್ಟ್ರಾಂಗ್ ಆಗಿರಲ್ಲ ಅಂತಂದರೆ ಸ್ಟ್ರಾಂಗ್ ಆಗಿರ್ತಾರೆ, ಆದರೆ ಬಲಾಢ್ಯ ಆಗ ಇರಲ್ಲ, ತುಂಬ ಸ್ಟ್ರಾಂಗ್ ಆಗಿ ತುಂಬ ಬಲಾಢ್ಯ ಆಗಿರುವಂಥದ್ದು ಸ್ವಲ್ಪ ಕಮ್ಮಿ ಇರುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಮತ್ತು ಇದರ ಜೊತೆಗೆ ಇವರಿಗೆ ಮುಖ್ಯವಾಗಿ ವ್ಯವಹಾರ ಚತುರರಾಗಿರ್ತಾರೆ, ವ್ಯವಹಾರದಲ್ಲಿ ಅತಿ ಹೆಚ್ಚು ಆಸಕ್ತಿ ಇರತಕ್ಕಂಥವ್ರು, ಬಿಸ್ನೆಸ್ ಕಡೆಗೆ ಅತಿ ಹೆಚ್ಚು ಆಸಕ್ತಿ ಇರುವಂಥವರಾಗಿರ್ತಾರೆ ಮಿಥುನ ರಾಶಿಯವರು. ಜೊತೆಯಲ್ಲೇ ಮಿಥುನ ರಾಶಿಯವರು ಸ್ವಲ್ಪ ರಾಯಭಾರತ್ವವನ್ನು ಮಾಡತಕ್ಕಂಥವರಾಗಿರ್ತಾರೆ, ಇನ್ನೊಬ್ಬರ ಮಧ್ಯದಲ್ಲಿರ್ತಕ್ಕಂಥ ಜಗಳವನ್ನು ಬಿಡಿಸ್ತಕ್ಕಂಥದ್ದು, ಆ ಒಂದು ತಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು, ಸಮಸ್ಯೆಗಳಿಂದ ಇನ್ನೊಬ್ಬರನ್ನ ಪಾರ್ ಮಾಡ್ತಕ್ಕಂಥದ್ದು, ಚಾಕೆ ಚಕ್ಯತೆಯನ್ನು ಹೊಂದಿರತಕ್ಕಂಥವ್ರಾಗ್ತಾರೆ. ಇವರು ಇನ್ನೊಬ್ಬರ ಕೈಯಲ್ಲಿ ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳಲ್ಲ, ಇನ್ನೊಬ್ಬರನ್ನ ಇವ್ರ ಅಂಡರಲ್ಲಿ ಸಿಗಿಸ್ಕೊಳ್ತಾರೆ ಹೊರತು ಇನ್ನೊಬ್ಬರ ಕೈಯಲ್ಲಿ ಇವ್ರು ಹೋಗಿ ಸಿಕ್ಕಾಕೊಳ್ಳಲ್ಲ. ಮತ್ತು ಸ್ವಲ್ಪ ದ್ವಿ ಸ್ವಭಾವದವರಾಗಿರ್ತಾರೆ ಇವರು. ದ್ವಿ ಸ್ವಭಾವ ಅಂತಂದರೆ ಸಾಮಾನ್ಯವಾಗಿ ಒಂದೇ ರೀತಿಯಾಗಿರ್ತಕ್ಕಂಥ, ಇಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ ಒಂಥರ ಇದ್ದರೆ ಇನ್ನೊಬ್ಬ ವ್ಯಕ್ತಿ ಜೊತೆ ಇನ್ನೊಂಥರ ಇರ್ತಾರೆ, ಈ ಕಡೆ ಹೋದಾಗ ಅವ್ನ ಫೇವರ್ ಆಗಿ ಮಾತಾಡ್ತಾರೆ, ಈ ಕಡೆ ಹೋದಾಗ ಇವ್ನ ಫೇವರ್ ಆಗಿ ಮಾತಾಡ್ತಾರೆ, ತಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವರು ನಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರು. ವ್ಯವಹಾರದ ಕಡೆಗೆ ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಇವರು ಸ್ವಲ್ಪ ಆ ಕಡೆಗೆ ಹೆಚ್ಚಿಗೆ ಒಲವು ತೋರಿಸ್ತಾರೆ. ಜೊತೆಯಲ್ಲಿ ಸ್ವಲ್ಪ ಟೀಚಿಂಗ್ ಫೀಲ್ಡ್ ಇವರಿಗೆ ತುಂಬ ಇಷ್ಟ ಇರುವಂಥದ್ದು, ಇನ್ನೊಬ್ಬರಿಗೆ ಬೋಧಿಸ್ತಕ್ಕಂಥದ್ದು, ಇನ್ನೊಬ್ಬರು ಟೀಚ್ ಮಾಡ್ತಕ್ಕಂಥದ್ದು, ಲೆಕ್ಚರ್ ಫೀಲ್ಡು, ಟೀಚರ್ ಫೀಲ್ಡು ಇವೆಲ್ಲ ಇವರಿಗೆ ತುಂಬ ಇಷ್ಟ ಆಗುವಂಥದ್ದಾಗುತ್ತೆ. ಈ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋದರೆ ಅಲ್ಲಿ HR ಅಂತ ತಗೊಳ್ತಾರೆ, ಅಂಥ ಒಂದು ಕ್ಷೇತ್ರದಲ್ಲಿ ಇವರಿಗೆ ಆಸಕ್ತಿ ಹೆಚ್ಚಿಗೆ ಇರುತ್ತೆ. ಟೀಮ್ ಲೀಡರಾಗಿ ಕೆಲಸ ಮಾಡತಕ್ಕಂಥದ್ದು ಸಹ ಆಸಕ್ತಿ ಇರುತ್ತೆ. ಗಣಿತ ವಿಷಯಗಳಲ್ಲಿ ಇವರು ತುಂಬ ಶಾರ್ಪ್ ಆಗಿರ್ತಾರೆ, ಆದ್ದರಿಂದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ ಫೈನಾನ್ಸ್ ವ್ಯವಹಾರದಲ್ಲಿ ಇವ್ರಿಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ಇರತಕ್ಕಂಥದ್ದು ಆಗುತ್ತೆ. ಮತ್ತು ಬ್ಯಾಂಕಿಂಗ್ ಕೆಲಸಗಳಲ್ಲಿ ಮಾಡೋದ್ರಲ್ಲೂ ಸಹ ಇವರಿಗೆ ಅತಿ ಹೆಚ್ಚು ಆಸಕ್ತಿ ಇರುವಂಥದ್ದು ಇರುತ್ತೆ. ಲೆಕ್ಕಾಚಾರದಲ್ಲಿ ತುಂಬ ಚೆನ್ನಾಗಿ ಫಾಸ್ಟ್ ಆಗಿರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಮತ್ತು ಒಂದಿಷ್ಟು ಜಟಿಲವಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಅದನ್ನು ಚಾಕಚಕ್ಯತೆಯಿಂದ ಬಿಡಿಸುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಇವರು. ಅಂದರೆ ಜಟಿಲವಾಗಿರ್ತಕ್ಕಂಥ ಸಾಂಸಾರಿಕವಾಗಿರಲಿ ಅಥವಾ ವ್ಯವಹಾರಿಕವಾಗಿರಲಿ ಇನ್ಯಾವುದೋ ರೂಪದಲ್ಲಿದ್ದರೂ ಸಹ ಅದನ್ನು ಬಿಡಿಸ್ತಕ್ಕಂಥ ಚಾಕಚಕ್ಯತೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಇಂಥವ್ರ ಮೇಲೆ ಸ್ವಲ್ಪ ನೀವು ನಂಬಿಕೆಯನ್ನಿಟ್ಟು, ಈ ರಾಶಿಯವರ ಮೇಲೆ ಸ್ವಲ್ಪ ಅಂದರೆ ಆ ಥರ ವ್ಯಕ್ತಿಗಳು ಆ ಸ್ಥಾನದಲ್ಲಿದ್ದಾಗ ಸ್ವಲ್ಪ ನಂಬಿಕೆಯನ್ನು ಇಟ್ಟು ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದ್ಸರಿ ಚಾನ್ಸ್ ಕೊಟ್ಟು ನೋಡಬೇಕಾಗುತ್ತೆ, ಅವರಿಂದ ಏನಾದರೂ ಈ ಸಮಸ್ಯೆಗಳು ಪರಿಹಾರ ಆಗುತ್ತಾ ಅಂತ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಮಿಥುನ ರಾಶಿಯವರು ತೋರಿಸ್ತಾರೆ. ಇದರ ಜೊತೆಗೆ ಇವರು ಒಂದಿಷ್ಟು ದೇವತಾ ಕಾರ್ಯಗಳಲ್ಲಿ ಸಹ ಆಸಕ್ತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ. ದಾನ ಧರ್ಮ ಮಾಡೋದ್ರಲ್ಲೂ ಸಹ ಆಸಕ್ತಿ ಇರ್ತಾರೆ, ಅಂದರೆ ಒಂದಿಷ್ಟು ದುಡಿದ್ರಲ್ಲಿ ಒಂದಿಷ್ಟು ದಾನ ಧರ್ಮ ಮಾಡೋಕ್ಕೆ ಸ್ವಲ್ಪ ಆಸಕ್ತಿಯನ್ನು ಪಡ್ತಾರೆ. ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣಲಕ್ಷಣಗಳು ಇರುತ್ತೆ, ಆದರೆ ಸ್ವಲ್ಪ ಕಮ್ಮಿನೇ ಇರುತ್ತೆ, ಅಂದರೆ ಅತಿ ದೊಡ್ಡ ಮಟ್ಟದಲ್ಲಿರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂತಂದರೆ ಇವರು ಒಂದೊಂದು ರೂಪಾಯಿನ ಲೆಕ್ಕ ಹಾಕ್ತಿರ್ತಾರೆ, ಇವ್ರದ್ದು ಏನಿದ್ರು ಸಾಮಾನ್ಯವಾಗಿ ಬರೀ ಲೆಕ್ಕಾಚಾರದಲ್ಲಿ ಹೆಚ್ಚಿಗೆ ಇರೋದ್ರಿಂದ ದಾನ ಧರ್ಮವನ್ನು ಮಾಡ್ತಾರೆ, ಆದರೆ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಇರಲ್ಲ, ಸಣ್ಣ ಮಟ್ಟದಲ್ಲಿ ಅದನ್ನು ಮಾಡ್ತಾರೆ. ಇಷ್ಟು ಹೇಳ್ತಾ ಇದರ ಜೊತೆಗೆ ಜಾತಕವನ್ನು ಸಹ ನೋಡಬೇಕಾಗುತ್ತೆ. ಈ ಮಿಥುನ ರಾಶಿಯವರಿಗೆ ಈಗ ಹೇಳಿರ್ತಕ್ಕಂಥ ವಿಷಯಗಳು, ಗುಣಲಕ್ಷಣಗಳು ಸಾಮಾನ್ಯವಾಗಿ ಜನರಲ್ ಆಗಿರ್ತಕ್ಕಂಥ ವಿಷಯಗಳಾಗ್ತವೆ. ಇದರ ಜೊತೆಗೆ ಜಾತಕ ಅವ್ರ ಜಾತಕದಲ್ಲಿ ಇರತಕ್ಕಂಥ ಗ್ರಹಗತಿಗಳು ಹೇಗಿದೆ, ನಿಮ್ಮ ಜಾತಕಲ್ಲಿರ್ತಕ್ಕಂಥ ಗ್ರಹಗತಿಗಳಿದೆ ಹೇಗಿದೆ, ಯಾವ ಗ್ರಹದ ದೃಷ್ಟಿ ಇದೆ, ಅಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಥವಾ ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಗುರು ದೃಷ್ಟಿ ಹೇಗಿದೆ, ಗುರುಬಲ ಹೇಗಿದೆ, ಗೋಚರ ಹೇಗಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಲಗ್ನಾಧಿಪತಿ ಎಲ್ಲಿದ್ದಾನೆ, ಲಗ್ನಾಧಿಪತಿ ಜೊತೆಗೆ ಯಾರಿದ್ದಾರೆ, ಲಗ್ನದಲ್ಲಿ ಯಾರಿದ್ದಾರೆ, ಹೀಗೆ ಒಂದಲ್ಲ ಹತ್ತಾರು ವಿಷಯಗಳಿರ್ತವೆ. ಅದನ್ನೆಲ್ಲವನ್ನು ಚೆಕ್ ಮಾಡಿ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದಿಷ್ಟು ಯೋಗಗಳು ಯಾವುದು, ದೋಷಗಳು ಯಾವುದು, ಇದೆಲ್ಲ ನೋಡಿ ನಿಮಗೆ ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ, ಇದನ್ನು ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರುವಂಥ ಹೇಳುವಂಥ ವಿಚಾರಗಳನ್ನ ನಾವು ಮಾಡ್ತಾ ಇರ್ತೀವಿ. ಹೀಗೆ ಜಾತಕವನ್ನು ತೋರಿಸೋದಿದ್ರೆ ನೇರವಾಗಿ ಟೈಮ್ ತೊಗೊಂಬಂದು ಭೇಟಿ ಆಗಬೇಕಾಗುತ್ತೆ, ಇಲ್ಲ ಅಂದರೆ ಜಾತಕ ಡೇಟ್ ಆಫ್ ಬರ್ತಿಲ್ಲ ಟೈಮ್ ಇಲ್ಲ ಅಂತಂದಾಗ ಅವಾಗ ಅಂಜನವನ್ನು ಹಾಕಬೇಕಾಗುತ್ತೆ. ಅಂಜನವನ್ನು ಹಾಕೋಕ್ಕೆ 8ನೇ 12 ವರ್ಷ ಇಬ್ಬರು ಮಕ್ಕಳಿದ್ರೆ ಕರ್ಕೊಂಬನ್ನಿ, ಇಲ್ಲಾಂದರೆ ಅಂಜನವನ್ನು ಹಾಕಲ್ಲ. ಅಂಜನ ಹಾಕೋದು ಯಾಕೆಂದರೆ ಮಾಂತ್ರಿಕ ಸಮಸ್ಯೆಗಳು ಏನಾರ ಆಗಿದೆ ಅಂತ ನಿಮ್ಮ ತಿಳ್ಕೊಳ್ಳುವಂಥ ಒಂದಿಷ್ಟು ಆಸಕ್ತಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದ್ದರೆ ಇದೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟೇ ದಿಗ್ಬಂಧನ ತರಿಸ್ಕೊಳ್ರಿ, ಮನೆಯಲ್ಲಿ ಅಳಿಸ್ಕೊಳ್ರಿ, ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಡಿಸಪ್ಪಂದ್ರೆ ನಿಮಗೆ ಎಫೆಕ್ಟು ಆಗಲ್ಲ, 8ರಿಂದ 10 ವರ್ಷಗಳ ಕಾಲ ರಕ್ಷಣೆ ಕೊಡುತ್ತೆ. ಇಷ್ಟು ಹೇಳ್ತಾ ನಮ್ಮ ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರ್ತದೆ, ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೋಡಿ. ಇಷ್ಟು ಹೇಳ್ತಾ ಆ ಭಗವತ್ತ ತಮ್ಮೆಲ್ಲರಿಗೂ ಒಳ್ಳೆ ಮೇಲೆ ಹಾರಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಹ್ಞೂ.